ನವೆಂಬರ್ ಒಂದಕ್ಕೆ ಹೊಸ ರಾಜಕೀಯ ಪಕ್ಷ ಉದಯ. ಮಾಜಿ ಡಿವೈಎಸ್ಪಿ ಅನುಪಮ ಶಣೈ ಘೋಷಣೆ. ಕಲಬುರಗಿಯ ಕನ್ನಡ ಭವನದಲ್ಲಿ ಜರುಗಿದ ಆಶಾ ಕಾರ್ಯಕರ್ತೆಯರ ಸಮಾವೇಶ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಆಯೋಜನೆ. ರಾಜ್ಯ ಕಟ್ಟಡ ಕಾರ್ಮಿಕರ ಕುರಿತಾದ ಮಂಡಳಿ ಜಾರಿಗೆ ತರಲಿರುವ ನಿಯಮಗಳ ಸರಳೀಕರಣಕ್ಕೆ ಆಗ್ರಹ. ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಪ್ರತಿಭಟನೆ. ಹಂತಕರು ಮಗನ ಅಪಹರಿಸಿ ಕೊಲೆ ಮಾಡಿದ ಸುದ್ದಿ ತಿಳಿದು ಆಘಾತ. ತಾಯಿಯೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ. ಮಾಜಿ ಸಚಿವ ರೇವುನಾಯಕ್ ಬೆಳಂಗಿ ಕಾರು ಅಪಘಾತವಾಗಿದ್ದು ಆಕಸ್ಮಿಕ, ಇದರಲ್ಲಿ ತನ್ನದೇನು ತಪ್ಪಿಲ್ಲ ಎಂದು ಸಚಿವರ ಕಾರು ಚಾಲಕನ ಸ್ಪಷ್ಟನೆ. ಅಕ್ಟೋಬರ್ 25ರಂದು ರೈತರ ಸಾಲ ಮನ್ನಾಕ್ಕೆ ಅರ್ಜಿ ಹಾಕುವ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಆಯೋಜನೆ. ತಮಗಿಂತ ಕಡಿಮೆ ಅಂಕ ಇದ್ದವರಿಗೆ ಹುದ್ದೆ ನೀಡಿ ಅನ್ಯಾಯ. ಜೇವರ್ಗಿ ತಾಲೂಕಿನ ಜನಿವಾರ್ ಗ್ರಾಮದ ಯಲ್ಲಮ್ಮ ಅವರಿಂದ ಆರೋಪ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಶ್ವಿನಿ ಎನ್ ಕೆಸರಟ್ಗಿ. ನವೆಂಬರ್ 1ಕ್ಕೆ ಹೊಸ ರಾಜಕೀಯ ಪಕ್ಷ ಉದಯವಾಗಲಿದೆ ಎಂದು ಅನುಪಮ ಶಣೆಯವರು ಹೇಳಿದ್ದಾರೆ. ಜಾತಿ, ಮತ ಲಿಂಗ ತಾರತಮ್ಯವಿಲ್ಲದ ಹೊಸ ರಾಜಕೀಯ ಪಕ್ಷವೊಂದನ್ನು ನವೆಂಬರ್ 1ಕ್ಕೆ ಘೋಷಣೆ ಮಾಡುವುದಾಗಿ ಮಾಜಿ ಡಿವೈಎಸ್ಪಿ ಅನುಪಮ ಶಣೆ ಹೇಳಿದ್ದಾರೆ. ಅನುಪಮ ಶಣೆ ಅಭಿಮಾನಿ ಬಳಗ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ಭ್ರಷ್ಟಾಚಾರ ಮುಕ್ತ ಭಾರತದೆಡೆಗೆ ಎದುರಿಸುವ ಸವಾಲುಗಳ ಚಿಂತನವಂತನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹೊಸ ಪಕ್ಷವನ್ನು ರಚಿಸಿದಂತ ನಾನು ಖಂಡಿತ ಅದೇ ವಿಷಯಕ್ಕೋಸ್ಕರ ಈಗ ಓಡಾಟ ಮಾಡ್ತಾ ಇದ್ದೇನೆ. ಇದು ಕಲಬುರಗಿಗೆ ಬಂದಿರೋದು ಅದೇ ಉದ್ದೇಶದಿಂದ. ಇಲ್ಲಿನ ಒಂದು ಮಹಿಳಾ ಸಂಘಟನೆಯವರು, ಹಾಗೇನೆ ಕೆಲವು ಮಿತ್ರರು ನನಗೆ ನಾನು ರೆಸಿಗ್ನೇಷನ್ ನೀಡಿದಾಗಿಂದ ನನ್ನನ್ನು ಫಾಲೋಅಪ್ ಮಾಡ್ತಾ ಇದ್ದವರು, ಅವರು ನನ್ನ ಅಭಿಮಾನದಿಂದ ಇಲ್ಲಿ ಕರೆದಿದ್ದಾರೆ. ಸಾಧ್ಯವಾದ ಈ ಭಾಗದ ಜನರಿಗೂ ಸಹ ನಮ್ಮ ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಡೋಣ ಅನ್ನೋದನ್ನೋದು ಉದ್ದೇಶ. ನವೆಂಬರ್ 1ಕ್ಕೆ ಲಾಂಚ್ ಮಾಡುವ ಪ್ಲ್ಯಾನ್ ಇರೋದು. ಮೆಂಬರ್ಶಿಪ್ ಅಷ್ಟು ಸಿಕ್ಕಿದ್ರೆ ನಾವು ನವೆಂಬರ್ 1ಕ್ಕೆ ಬಳ್ಳಾರಿಯಿಂದ ಲಾಂಚ್ ಮಾಡುವ ಪ್ಲ್ಯಾನ್ ಇದೆ. ನಮ್ಮದು ಒಂದು ಸರ್ಕಾರಿ ನೌಕರರಿಗೆ ಒಂದು ಪೂರಕ ವಾತಾವರಣ ನೀಡುವಂಥದ್ದು ಕೆಲಸ ಮಾಡಲಿಕ್ಕೋಸ್ಕರ, ಯಾಕಂದರೆ ಅವರೇ ಸರ್ಕಾರಿ ನೌಕರರೇ ಜನರ ಕೆಲಸವನ್ನು ಮಾಡುವಂಥದ್ದು. ಸರ್ಕಾರದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಇರಲಿ ಇಲ್ಲದೇ ಇರಲಿ, ಆದರೆ ಕೆಲಸ ಅಂತ ನಡೀತಾ ಇರಬೇಕಾಗುತ್ತೆ. ಅದನ್ನು ಮಾಡೋರು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು. ಇವತ್ತು ಅವರೇ ಕೆಲಸ ಮಾಡದ ಹಾಗೆ ಒಂದು ಸ್ಥಿತಿ ಬಂದುಬಿಟ್ಟಿದೆ. ಒಂದು ಪೂರಕ ವಾತಾವರಣ, ನಾನೇ ಅಂತ ಒಂದು ಸಫರರ್ ಸಹ, ಫಲಾನುಭವಿ ಅದರದ್ದು. ಈಗ ಆಡಳಿತದಲ್ಲಿ ಹೇಗೆ ಕೆಲಸ ನಡಿಬೇಕು ಅವರನ್ನು ಮಾನಿಟರ್ ಮಾಡುವವರು ಯಾರೂ ಇಲ್ಲ. ನೌಕರರನ್ನು ಈಗಿನ ಸ್ಥಿತಿ ಹೇಗೆ ಇದೆ ಅಂತ ಹೇಳಿದ್ರೆ, ಕೆಟ್ಟ ರಾಜಕಾರಣಿಗಳು ಮತ್ತು ಕೆಟ್ಟ ಅಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡ್ಬಿಟ್ಟು ದುಡ್ಡು ಮಾಡೋದು. ರಾಜಕಾರಣಿಗಳು ದುಡ್ಡು ಮಾಡೋಕ್ಕೆ ಅವಕಾಶ ಮಾಡಿಕೊಡೋದು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ. ಈ ಕಡೆಯಿಂದ ಅಧಿಕಾರಿಗಳು ಏನು ಮಾಡೋದು ಅಂತ ಹೇಳಿದ್ರೆ, ತಮಗೆ ಒಳ್ಳೊಳ್ಳೆ ಪೋಸ್ಟಿಂಗ್ಸ್ಗಳನ್ನು ಪಡೆದುಕೊಂಡ್ಬಿಟ್ಟು ಮಂತ್ರಿಗಳಿಗೆಲ್ಲ ಅಥವಾ ಶಾಸಕರಿಗೆ ಹತ್ತಿರ ಆಗಿ ಇರೋದು. ಇದೇ ನಡೀತಾ ಇರೋದು. ಇಂಥ ಒಂದು ನೆಕ್ಸಸ್ಸನ್ನು ಬ್ರೇಕ್ ಮಾಡಬೇಕಾಗುತ್ತೆ. ಕೆಲಸ ಮಾಡಲಿಕ್ಕೆ ಮನಸ್ಸಿರೋರು ಸಾವಿರಾರು ಮಂದಿ ಇದ್ದಾರೆ, ಅವರಿಗೆ ಉತ್ತೇಜನ ನೀಡಬೇಕು, ಅವರನ್ನು ಗುರುತಿಸಬೇಕು ಸಹ. ಪ್ರಯತ್ನ ನಮ್ಮದು, ನಾವು ಮುಂದೆ ಅಂತೂ ಮುಂದುವರಿಬೇಕು. ಮುಂದುವರೆದ ನಂತರ ಹಿಂದೆ ಹಿಂಬಾಲಕರಾಗಿ ಎಲ್ಲರೂ ಬರ್ತಾರೆ ಅಂತ ನಂಗೆ ಅನಿಸ್ತದೆ. ಏನು ಗೊತ್ತಾ, ಅಡ್ಮಿನಿಸ್ಟ್ರೇಷನ್ ಚೇಂಜ್ ಮಾಡೋ ಅಗತ್ಯನೇ ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ಅಡ್ಮಿನಿಸ್ಟ್ರೇಷನಲ್ಲಿರೋ ಕಾನೂನುಗಳು, ನಿಯಮಗಳು, ಸ್ಕೀಮ್ಗಳು ಈ ರಾಜ್ಯವನ್ನು ಉದ್ಧಾರ ಮಾಡಲಿಕ್ಕೆ ಬರೋಬ್ಬರಿ ಸಾಕು, ಆದರೆ ಯಾವುದೂ ನಡೀತಾ ಇಲ್ಲ ಅಷ್ಟೇ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸ್ಕೀಮ್ಗಳು ಬಹಳಷ್ಟು ಇವೆ, ಯೋಜನೆಗಳು ಬಹಳಷ್ಟು ಇವೆ. ಕೆಲಸ ಮಾಡಲಿಕ್ಕೆ ಮನಸ್ಸಿರೋರು ಸಾವಿರಾರು ನೌಕರರು ಇದ್ದಾರೆ, ಆದರೆ ಯಾವುದು ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಅಂಥ ವಾತಾವರಣ ಇಲ್ಲ. ಇಲ್ಲಿಗೆ ಹೊಸ ಯೋಜನೆಗಳನ್ನು ನಾವು ತರ್ತಾ ಇಲ್ಲ, ಇರೋದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಮದು
ಕಾರ್ಯಗತಗೊಳಿಸಿಕೆ ನಮ್ದು ಪ್ರಮುಖ ಆದ್ಯತೆ. ಮಹಿಳೆಗೆ ಪ್ರಾತಿನಿಧ್ಯ ಇರುತ್ತೆ. ಇದರಲ್ಲಿ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಮಹಿಳಾ ಪರ ಆಡಳಿತ ನೀಡುವಂಥದ್ದು. ನೀವೇ ನೋಡಿರ್ಬೋದು, ಟಾರ್ಗೆಟ್ ಆಗಿ ಸಿಕ್ಕಿ ಬಿದ್ದಿರೋರು ಎಲ್ಲ ಮಹಿಳಾ ಅಧಿಕಾರಿಗಳೇ. ನಾನಿರ್ಬೋದು, ಶಿಖಾ ಅವರಿರ್ಬೋದು, ರಶ್ಮಿ ಮಹೇಶ್, ಡಿ ರೂಪ, ಹೀಗೆ ಮಹಿಳಾ ಅಧಿಕಾರಿಗಳನ್ನ ಅವ್ರ ಜೊತೆ ಹೆಂಗೆ ವರ್ತಿಸಬೇಕು ಅನ್ನೋದು ಒಂದು ಗೊತ್ತಿಲ್ಲ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಮಹಿಳಾ ಪರವಾದ ಆಡಳಿತ ಇಲ್ಲದೆ ಇರುವಂಥದ್ದು. ನಾವೆಲ್ಲ ಒಂದು ಇಮೋಷನ್ ಲೆಸ್ ಆಗಿ ಕಾನೂನನ್ನು ಪರಿಪಾಲಿಸಬೇಕು ಅಲ್ಲ, ಮಾನವೀಯತೆಯ ದೃಷ್ಟಿಕೋನದಿಂದಲೂ ಸಹ ಜನಪರವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಈ ಪೀಪಲ್ಸ್ ಡೆಮೋಕ್ರಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಭಾಗವಹಿಸ್ತೀವಿ. ಇವಾಗ ಜನರ ಇಷ್ಟ ನಮ್ಮ ಕಾನ್ಸೆಪ್ಟ್ ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಅವ್ರು ನಮ್ಮನ್ನು ಆರಿಸ್ತಾರೆ. ನಾನು ನೋಡಿದ ಭಾಗದಲ್ಲಿ, ನಾನು ಕರಾವಳಿ ಕರ್ನಾಟಕದವಳು, ಆಮೇಲೆ ಸ್ವಲ್ಪ ಸಮಯ ದಕ್ಷಿಣ ಕರ್ನಾಟಕದಲ್ಲಿ ಇದ್ದವಳು, ಮತ್ತೆ ನಾನು ಕೆಲಸದ ನಿಮಿತ್ತ ಉತ್ತರ ಕರ್ನಾಟಕ, ಅದರಲ್ಲೂ ಹೈದರಾಬಾದ್ ಕರ್ನಾಟಕದ ಕಡೆ ಬಂದವಳು. ಸೊ ನೋಡಿದರೆ ಆ ಒಂದು ಪ್ರಾದೇಶಿಕ ಅಸಮತೋಲನ ಕಂಡು ಬರ್ತದೆ. ಅದರಲ್ಲಿ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಬಹಳ ಕುಂಠಿತ ಆಗಿರುವಂಥದ್ದು. ಸೊ ಅದರ ಮೇಲೆ ಬಹಳ ಆದ್ಯತೆ ಅಂತೂ ನೀಡ್ತೀನಿ ನಾನು. ಇವತ್ತು ನನ್ನ ಮೊದಲನೇ ಟ್ರಿಪ್ ಸಹ ಈ ಪಕ್ಷದ ವಿಷಯವಾಗಿ, ನನ್ನ ಮೊದಲ ಪ್ರಯಾಣವೂ ಸಹ ಹೈದರಾಬಾದ್ ಕರ್ನಾಟಕದ ಕಡೆಯೇ ಆಗಿದೆ. ಒಂದೇ ಕ್ಯಾಂಡಿಡೇಟ್ ಅಷ್ಟು ಮಂದಿ ಸಿಗಬೇಕು, ಒಳ್ಳೆ ಕ್ಯಾಂಡಿಡೇಟ್ಗಳು ಸಿಗಬೇಕು ಅನ್ನೋ ಉದ್ದೇಶ, ಒಳ್ಳೆ ವ್ಯಕ್ತಿಗಳು ಸಿಕ್ಕಿದ್ರೆ ನಿಲ್ಲಿಸ್ತೀವಿ. ಎರಡನೇದಾಗಿ ಪ್ರಚಾರಕ್ಕೆ ಆಗುವಷ್ಟು ಏನಾದರೂ ಫಂಡ್ ರೈಸ್ ಆಗಲಿಕ್ಕೆ ಸಾಧ್ಯ ಆದರೆ ನಾವು ಪ್ರಚಾರ ಆ ಕ್ಷೇತ್ರದಲ್ಲಿ ಮಾಡ್ತೀವಿ. ಮುಖ್ಯವಾಗಿ ನನಗೆ ಸಿಗಬೇಕಾಗಿರೋದು 224 ಕ್ಯಾಂಡಿಡೇಟ್ಗಳು ಒಳ್ಳೆಯವರು, ಜನರಿಗೋಸ್ಕರ ಚಿಂತನೆ ಇರುವಂಥವ್ರು. ಪಕ್ಷದ ಹೆಸರನ್ನ ಲಾಂಚ್ ಮಾಡೋದನ್ನ ತಿಳಿಸ್ತೇನೆ ನಾನು. ಬಹುಜನ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ್ ಎಸ್ ಕೋರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಳಗದ ಜಿಲ್ಲಾಧ್ಯಕ್ಷೆ ಮಹಾದೇವಿ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಮಹಿಳಾ ಚಿಂತಕಿ ಡಾಕ್ಟರ್ ನಾಗರತ್ನ ಬಿ ದೇಶಮಾನೆ, ಯುವ ಬರಹಗಾರ ಸುರೇಶ್ ಬಡಿಗೇರ್, ಜಿಲ್ಲಾ ಕಾನೂನು ಸಲಹೆಗಾರರಾದ ಮಾಲತಿ ಎಸ್ ರೇಷ್ಮಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವೇದಿಕೆಯ ಅಧ್ಯಕ್ಷರಾದ ನಾಗಲಿಂಗಯ್ಯ ಮಠಪತಿ, ಯುವ ದಲಿತ ಮುಖಂಡರಾದ ಡಾಕ್ಟರ್ ಬಸವರಾಜ್ ದೊಡ್ಮನಿ, ಕನ್ನಡ ಯುವ ಸೇನೆಯ ಜಿಲ್ಲಾಧ್ಯಕ್ಷ ಧರಂ ಸಿಂಗ್ ತಿವಾರಿ ಅವರು ವೇದಿಕೆ ಮೇಲಿದ್ದರು. ಜಿಲ್ಲಾ ಖಜಾಂಚಿ ಉಷಾ ಸ್ವಾಗತಿಸಿದರು. ಮಿಲಿಂದ್ ಕಣಮಸ್ ಕಾರ್ಯಕ್ರಮ ನಿರೂಪಿಸಿದರು. ಜಿಲ್ಲಾ ಉಪಾಧ್ಯಕ್ಷೆ ಮೀನಾಕ್ಷಿ ಕೊಂಡೆದ್, ಪ್ರಧಾನ ಕಾರ್ಯದರ್ಶಿ ಶಾಂತಾವಾಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿಯ ಕನ್ನಡ ಭವನದಲ್ಲಿ ಆಶಾ ಕಾರ್ಯಕರ್ತೆಯರ ಸಮಾವೇಶ ಜರುಗಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ದಿನಾಂಕ 12 ಅಕ್ಟೋಬರ್ 2017 ಬೆಳಿಗ್ಗೆ 11:30 ಕಲಬುರಗಿ ನಗರ ಆಶಾ ಕಾರ್ಯಕರ್ತೆಯರ ಸಮಾವೇಶವನ್ನು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾವೇಶಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಸೋಮಶೇಖರ್ ಯಾದಗಿರಿ ಅವರು ಮಾತನಾಡಿದರು. ನಗರದಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತೆಯರ ಸಮಾವೇಶ, ಮೊದಲನೇ ಸಮಾವೇಶ ಕಲಬುರಗಿಯಲ್ಲಿ ಈಗ ನಡೀತಾ ಇರೋದು. ಈ ಒಂದು ಸಮಾವೇಶಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಹಾರ್ದಿಕವಾದಂಥ ಹೋರಾಟದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಅತ್ಯಂತ ಮೋಸದ ಸಾಫ್ಟ್ ಆಗಿದೆ ಅದು. ಆಶಾ ಸಾಫ್ಟ್ ಅಂತಂದ್ರೆ ಅದು ಒಂದು ಸಾಫ್ಟ್ ಅನ್ನೋದು ಕಾರ್ಯಕರ್ತರಿಗೆ ಅಥವಾ ಕಾರ್ಮಿಕರಿಗಾಗಲಿ ಯಾರಿಗೆ ಆಗಲಿ ಅದು ಉಪಯೋಗಕ್ಕೆ ಇರಬೇಕು. ಅದು ಉಪಯೋಗಕ್ಕಿಂತ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದಾದ್ರೆ ಆ ಸಾಫ್ಟ್ ನಮ್ಗೆ ಯಾಕೆ? ಅದಕ್ಕೆ ರಾಜ್ಯ ಸರ್ಕಾರಕ್ಕೆ 3 ಗಡುವು ಕೊಟ್ಟಿದ್ದೀವಿ ನಾವು. ಈಗಾಗಲೇ 1 ಕಳೆದಿದೆ, ಇನ್ನೂ 2 ಒಳಗಡೆ ಅದನ್ನ ರಿಪೇರಿ ಮಾಡಲಿಲ್ಲ ಅಂತಂದ್ರೆ ಆ ಸಾಫ್ಟ್ ಪದ್ಧತಿಯನ್ನು ತೆಗೆದಾಕ್ಬೇಕಂತ ಕೇಳ್ತಾ ಇದ್ವಿ. ಸೊ ಈ ರೀತಿಯಾದಂತಹ ತೊಂದರೆಗಳಿದ್ದಾವೆ. ಸೊ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ವಿಷಯ ನಿಮ್ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಶಾ ಕಾರ್ಯಕರ್ತೆಯರು ಹಲವು ವರ್ಷಗಳಿಂದ ಇಲ್ಲಿ ಸೇವೆಯಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ. ಸೊ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸೇವೆಯನ್ನ ಕಾಯಂಗೊಳಿಸಬೇಕು, ನಿಮಗೆ ಕನಿಷ್ಠವಾದಂತಹ ವೇತನ ಫಿಕ್ಸ್ ಮಾಡಬೇಕು, ನಿಮಗೆ ನಿವೃತ್ತಿ ವೇತನ ಕೊಡಬೇಕು, ನೀವೆಲ್ಲರೂ ಮಹಿಳೆಯರಾಗಿರೋದ್ರಿಂದ ನಿಮಗೆ ವಸತಿ ಸೌಲಭ್ಯಗಳು ಕೊಡಬೇಕು, ನಿಮ್ಗೆ ಆರೋಗ್ಯ ಸೌಲಭ್ಯಗಳು ಕೊಡಬೇಕು. ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳನ್ನಿಟ್ಟು ನಾವು ಸರ್ಕಾರದೊಂದಿಗೆ ಹೋರಾಟನ ಕಟ್ಟಿದ್ದೀವಿ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ AIUTUCಯ ಜಿಲ್ಲಾ ಸಮಿತಿಯ ಸದಸ್ಯರಾದ ಕಾಮ್ರೇಡ್ ವಿಜಿ ದೇಸಾಯಿ, ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ಎಂ ಶರ್ಮಾ ಮತ್ತು ಜಿಲ್ಲಾ ಸಮಿತಿಯ ಸದಸ್ಯರಾದ ಬಗಣ್ಣ ಬುಕ್ಕ, ರಾಘವೇಂದ್ರ ಎಂಜಿ ಅವರು ಉಪಸ್ಥಿತರಿದ್ದರು. ದೀರ್ಘವಾಗಿ ಹೋರಾಟ ಮಾಡಬೇಕಾಗ್ತದೆ, ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸಬೇಕು. ಅದಕ್ಕೋಸ್ಕರ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದೀವಿ. ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಸಮಿತಿ ಮಾಡಿಕೊಂಡು ಇನ್ನೂ ಇಲ್ಲಿ ನಗರದ್ದು ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಇದೆ ಕಾರ್ಯಕ್ರಮ ಮುಂದೆ ನಿಮ್ಗೆ ಹೇಳ್ತಾ ಇದೀವಿ, ಮೆಂಬರ್ಶಿಪ್ ಬಗ್ಗೆ ನೀವೆಲ್ಲರೂ ಮೆಂಬರ್ ಆಗಬೇಕು. ಸುದ್ದಿ ಇನ್ನೂ ಸದ್ಯಕ್ಕೆ ಒಂದು ಬ್ರೇಕ್.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಹಂತಕರು ಮಗನ ಅಪಹರಿಸಿ ಕೊಲೆ ಮಾಡಿರುವ ಸುದ್ದಿ ತಿಳಿದು ಆಘಾತಗೊಂಡು ತಾಯಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಹಂತಕರು ಮಗನ ಅಪಹರಿಸಿ ಕೊಲೆ ಮಾಡಿದ ಸುದ್ದಿ ತಿಳಿದು ಆಘಾತಕ್ಕೊಳಗಾದ ತಾಯಿಯೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ಸುಲ್ತಾನ್ಪುರದಲ್ಲಿ ನಡೆದಿದೆ. ಜೆಸ್ಕಾಂನಲ್ಲಿ ಗುತ್ತಿಗೆದಾರರಾಗಿ ಕೆಲಸ ಮಾಡುತ್ತಿದ್ದ 42 ವರ್ಷ ವಯಸ್ಸಿನ ಸುಲ್ತಾನ್ಪುರ ಗ್ರಾಮದ ಮೋನಪ್ಪ ಎಂಬುವವರನ್ನು ಹಂತಕರು ಹಣಕ್ಕಾಗಿ ಅಪಹರಿಸಿ ಕೊಲೆ ಮಾಡಿ ಕಲಬುರಗಿ ತಾಲೂಕಿನ ಸೈಯದ್ ಚಿಂಚೋಳಿ ನರೋಣ ಮಾರ್ಗ ಮಧ್ಯೆ ಶವ ಬಿಸಾಕಿ ಹೋಗಿದ್ದರು. ಅಕ್ಟೋಬರ್ 7ರಂದು ಮೋನಪ್ಪನನ್ನು ದುಷ್ಕರ್ಮಿಗಳು ಅಪಹರಿಸಿ ಅವರ ಕುಟುಂಬದವರಿಂದ 6 ಲಕ್ಷ ರೂಪಾಯಿ ಪಡೆದಿದ್ದಲ್ಲದೆ ಮೋನಪ್ಪ ಅವರನ್ನು ಜೀವಸಹಿತ ಬಿಡದೆ ಕೊಲೆ ಮಾಡಿದ್ದರು. ಈ ಸಂಬಂಧ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮಗನ ಸಾವಿನಿಂದ ಆಘಾತಕ್ಕೊಳಗಾಗಿದ್ದ ಮೋನಪ್ಪ ಅವರ ತಾಯಿ 70 ವರ್ಷದ ಲಲಿತಾಬಾಯಿ ಅವರು ಸುಲ್ತಾನ್ಪುರದಲ್ಲಿರುವ ಅವರ ಮನೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಗನ ಸಾವಿನಿಂದ ಆಘಾತಕ್ಕೊಳಗಾಗಿ ತಾಯಿ ಹೃದಯಾಘಾತದಿಂದ ಮೃತಪಟ್ಟ ಸುದ್ದಿ ತಿಳಿದು ಇಡೀ ಗ್ರಾಮಕ್ಕೆ ಗ್ರಾಮವೇ ಮಮ್ಮಲ ಮರಗಿದೆ. ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇವಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.